ಸರ್ ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ನಮಗೆ ಒಳ್ಳೆ ಆಡಳಿತ ಬೇಕು ರೀಸೆಂಟ್ ಆಗಿ ನೋಡಿದ್ರೆ ಯಾವ ರಾಜಕೀಯ ಅಂದ್ರೆ ಆಗಿ ಬರ್ತಾ ಇಲ್ಲ ಸರ್ ಯಾವ ಪಕ್ಷನೂ ಉತ್ತಮ ಅಲ್ಲ ಯಾವ ಪಕ್ಷನೂ ಕೆಳಮಟ್ಟದ್ದು ಅಲ್ಲ ಈ ಎಲ್ಲ ತುಟ್ಟಿ ಗಿಟ್ಟಿ ಆಗಿ ಎಲ್ಲ ಸಮಸ್ಯೆ ಆಗಿದೆ ಈಗ ಪ್ರತಿಯೊಂದು ಬೆಲೆಗಳನ್ನು ಗಗನಕ್ಕೆ ಏರಿದವ ಈಗ ಉತ್ತಮ ಅನ್ನೋದಕ್ಕಿಂತ ನಮಗೆ ನಮ್ಮ ಧ್ವನಿಯಾಗಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಪರವಾಗಿ ನಾವು ಇರ್ತೀವಿ ನಮ್ಮ ಧ್ವನಿ ಈಗ ಆ ಪಕ್ಷ ಬಂದಾಗ ಚಲೋ ಐತ್ರಿ ಅವಾಗ ಈಗ ಈ ಪಕ್ಷ ಬಂದತಿ ಇದು ಚಲೋ ಅನ್ನೋದ ಸರ್ ಇಲ್ಲಿ ನೋಡಿ ಹೇಳಬೇಕಂದ್ರೆ ಯಾವುದೇ ಪಕ್ಷ ಬರಲಿ ಅದು ಜನಪರ ಪಕ್ಷ ಆಗಿರಬೇಕು ना कंपेर में नोड़े कांग्रेस बगिन बीजेपी पक्ष अभिवृद्धि कार्य जास्त आगे अन्सते इवर आश्वासने को बट इन केस आगो नमचे अस्े ये क्रम तकनी अरे क्रम ये क्रम तक बर आश्वासने कोकोत होे और सोल के कारण सर सर ग्यारंटी को सर एस दिन को वर्ष को एर वर्ष को बट अद अद मुद्दे पैस्थि मुद्दा सिचुवेशन ना कंकोलो हाँ ऐनो यारो तज्ञर तज्ञर जो चर्चे मादे ये वो नुरीत विज्ञान जो चर्चे मादे बैग बंदेनो ಸಿದ್ದರಾಮಯ್ಯವರು ಆಶ್ವಾಸನೆ ಕೊಟ್ಟುಬಿಟ್ಟಿದ್ದಾರೆ ಯಾಕೆ ಓಟ್ ಸಲುವಾಗಿ ಇದು ಮೇನ್ ಮಾಡಿದ್ದು ಓಟ್ ಸಲುವಾಗಿ ಅವರಿಗೂ ಗೊತ್ತಿರಲಿಲ್ಲ ಸರ್ ಇಷ್ಟೊಂದು ಸೀಟುಗಳು ಬರ್ತಾವೆ ಅಂತ ಬಟ್ ಯಾವುದೋ ಒಂದು ಲಕ್ಕಿ ಅದರೊಳಗೆ ಬಂದಿದ್ದಾರೆ ಅಷ್ಟೇ ಸರ್ ಅವನು ಚಾಣಕ್ಯ ಆದರೆ ಇನ್ನು ಏನೋ ಕಲಿಬೇಕು ಅವರು ಇನ್ನು ಏನೋ ಎಲ್ಲ ಕೆಳಗೆ ಮಟ್ಟ ಗ್ರೌಂಡ್ ಲೆವೆಲ್ನಿಂದ ಸ್ಟಡಿ ಮಾಡಿ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು ಅವರು ಅಷ್ಟೇ ಮತ್ತೆ ಬೊಮ್ಮಾಯಿ ಸರ್ಕಾರನ ಇತ್ತಲ್ಲ ಬೊಮ್ಮಾಯಿ ಸರ್ಕಾರ ಸರ್ ಅವರಿಗೆ ಸಿಕ್ಕಿದ ಟೈಮು ಎಷ್ಟೋ ಒಂದು ಮೈಮೇ ಒನ್ ಇಯರ್ ಟೂ ಇಯರ್ಸ್ ಏನೋ ಅಷ್ಟು ಅದರೊಳಗೆ ಅವರವರ ನಾಯಕರ ಲೀಡರ್ಶಿಪ್ ಏನೋಳಗೆ ಗುದ್ದಾಟದಲ್ಲಿ ಅವ್ರಿಗೆ ಆಡಳಿತ ಮಾಡೋಕ್ಕೆ ಬರಲಿಲ್ಲ ಅನಿಸುತ್ತೆ ಅಷ್ಟೇ ಈಗ ರೀಸೆಂಟಾಗಿ ನೋಡಿದ್ರೆ ಯಾವ ರಾಜಕೀಯ ಅಂದರೆ ಆಗಿ ಬರ್ತಾ ಇಲ್ಲ ಸರ್ ಯಾವ ಪಕ್ಷನೂ ಉತ್ತಮ ಅಲ್ಲ ಯಾವ ಪಕ್ಷನೂ ಕೆಳಮಟ್ಟದ್ದು ಅಲ್ಲ ಆದರೆ ಅವರಾಗಿ ತಿಳ್ಕೊಳ್ಬೇಕು ಸರ್ ಮಾಧ್ಯಮದವರು ಯಾವ ಥರ ಸಫರ್ ಆಗ್ತಿದ್ದಾರೆ ಎಷ್ಟೋ ಜನ ಈಗ ಉದ್ಯೋಗ ಇಲ್ಲ ಅಯ್ಯೋ ಯಾವುದೇ ಕೆಲಸಗಳಿಲ್ಲ ಕೂಲಿ ಕಾರ್ಮಿಕರಲ್ಲಿ ದುಡ್ಡು ಸಿಗ್ತಾ ಇಲ್ಲ ಸರ್ ಈಗ ಆದ ಕಾರಣ ಯಾವ ಪಕ್ಷ ಅಂತ ಏನು ಇನ್ನೂ ಇಲ್ಲ ಆದರೆ ಒಂದು ಸ್ವಲ್ಪ ಬಿ ಜೆ ಪಿಗೆ ಇತ್ತು ಸರ್ ಯಾವುದೋ ಲೆವೆಲ್ಗೆ ತೊಗೊಂಡು ಹೋಗುವ ಚಾನ್ಸಸ್ ಇತ್ತು ಬಟ್ ಅವರು ಕೆಲಸ ಮಾಡಲಿಲ್ಲ ಅಷ್ಟೇ ಮಾಡಿದ್ರು ಅಭಿವೃದ್ಧಿ ಆಗಿದ್ದೂ ಅವರಿಂದ ಅಭಿವೃದ್ಧಿ ಕೆಟ್ಟ ಹೆಸರು ಬಂದಿದ್ದೂ ಅವರಿಂದಾನೇ ಸರ್ ಬಜೆಟ್ ಯಾವ ಥರ ಅಂದರೆ ಮೇನ್ ಸರ್ ಪರ್ಪಸ್ ಇರೋದು ರೈತರಿಗೆ ಮಾಡಬೇಕು ರೈತರನ್ನ ಬಿಟ್ಟು ಮತ್ತೆ ಏನು ಮಾಡಬಾರ್ದು ಸರ್ಕಾರಿ ಉದ್ಯೋಗಗಳಿಗೆ ಸರಿ ಎಕ್ಸಾಂಪಲ್ ಕೊಡ್ತೀನಿ ಬಸ್ ಫ್ರೀ ಮಾಡಿದ್ರು ಅದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಿಮಗೆ ಗೊತ್ತಲ್ಲ ಸರ್ ಮೇನು ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ಮು ಎಂಪ್ಲಾಯರ್ಸ್ಗಳಿಗೆ ಹೋಗಲಿ ಬರಲಿಕ್ಕೆ ಭಾಳ ಪ್ರಾಬ್ಲಮ್ ಆಗ್ತಿದೆ ಅದನ್ನು ಅವರು ಅದನ್ನು ಏನು ವಿಚಾರ ಮಾಡಬೇಕು ಅದನ್ನು ಅವ್ರು ನೋಡಬೇಕು ಬಂದು ಕೆಳಗೆ ಗ್ರೌಂಡ್ ಲೆವೆಲ್ ಮಟ್ಟಿಗೆ ಬಂದು ನೋಡಬೇಕು ಆವಾಗ ಪ್ರಿಯ ಅನ್ನೋದು ಮಾಡಬೇಕು ಆದ್ಬಿಟ್ರೆ ಬಾಯಿ ಬಂದು ಏನೋ ಒಟ್ ಫ್ಲೋರ್ನಲ್ಲಿ ಬಂದು ಹೇಳಿದರೆ ಅದಲ್ಲ ಅಲ್ಲ ಸರ್ ಅದು ಬೆಲೆ ಏರಿಕೆ ನಾ ಐ ಥಿಂಕ್ ಸರ್ ಯಾರೋ ಮೋದಿ ಮಾಡಿದ ಬೆಲೆ ಏರಿಕೆ ಮಾಡಿದ ಅಂತ ಹೇಳಿ ಸರ್ ಇವರು ಮಾಡ್ತಿದ್ದಾರೆ ಅದು ತಪ್ಪು ಏನು ಕ್ಯಾಲ್ಕುಲೇಷನ್ ಮಾಡಿ ಮಾಡಬೇಕು ಅದಕ್ಕಂತಾರೆ ಬಜೆಟ್ ಮಂಡನೆ ಆಯಿತು ಬೆಲೆ ಏರಿಕೆ ಅಂತ ಹಾಗೆ ಸುಮ್ಮನೆ ಮಾಡಬಾರ್ದು ಈಗ ಆ ಪಕ್ಷ ಬಂದಾಗ ಚಲೋ ಐತ್ರಿ ಅವಾಗ ಈಗ ಈ ಪಕ್ಷ ಬಂದತಿ ಇದು ಚಲೋ ಅನ್ನೋದು ಯಾವ್ದು ಬಂದೈತಿ ಹೆಂಗೆ ಹೋಗೋದು ಅಷ್ಟೇ ನಮ್ಮ ಕೆಲಸ ಈಗ ಅವ್ರು ಮಾಡಿದ್ರು ಅಷ್ಟೇ ಇವ್ರ ಹಿಂದೆ ಅವ್ರಿದ್ದಾಗ ಅವ್ರು ಮಾಡಿದ ಬಜೆಟ್ ಎಲ್ಲ ಅವರು ಮಾಡಿದರು ಈಗ ಈದ್ ಬಂದೈತಿ ಈಗ ಇವ್ರು ಮಾಡೋದು ನೋಡ್ಕೊತ ಹೋಗೋದು ಅಷ್ಟೇ ಯಾರು ಏಟು ತಿಳಿತ ಅಟ್ ಮಾಡ್ತಾರೆ ಈಗ ಸದ್ಯ ಮಟ್ಟಿಗೆ ಚಲೋ ರೀ ಇನ್ನು ಮುಂದೆ ಹೋದಂಗೆ ಮತ್ತೆ ಇನ್ನೂ ಚಲೋ ಆಗ್ಬೋದು ಮತ್ತು ಇವಾಗೆಲ್ಲ ಗ್ಯಾರಂಟಿ ಕೊಟ್ಟಿಲ್ಲ ಐದು ಗ್ಯಾರಂಟಿ ಕೊಟ್ಟಿಲ್ಲ ಐದು ಗ್ಯಾರಂಟಿ ಕೊಟ್ಟರೆ ಕೊಡ್ತಾರೆ ಅವ್ರಿಗೆ ಟೈಮ್ ಐತಲ್ರಿ ಇನ್ನು ಟೈಮ್ ಬೇಕು ಒಮ್ಮೆಗೆ ಯಾರಿಗೆ ಮಾಡೋಕ್ಕಾಗತ್ತೆ ಹೇಳ್ರಿ ಆಕತ್ತೆ ಸದ್ಯ ಒಮ್ಮೆಗೆ ಏಕ್ದಮ್ ಯಾರಿಗೆ ಮಾಡಿ ಕೊಡ್ದಾಕತ್ತೆ ಒಂದಾದ್ರಿಕ ಯಾರು ಕೊಡ್ತಾರೆ ಆಗೋದಿಲ್ಲ ಅದಕ್ಕೆ ಒಂದು ನಾಲ್ಕೈದು ದಿವಸ ಟೈಮ್ ನಾಲ್ಕೈದು ತಿಂಗಳು ಹೋಗ್ಬೋದು ಇನ್ನೊಂದು ತಿಂಗಳು ಹೋಗ್ಬೋದು ಹದಿನೈದು ದಿವಸ ಹೋಗ್ಬೋದು ಮಾಡ್ಬೋದು ಬಿಡುಗಡೆ ಮಾಡೇ ಮಾಡ್ತಾರೆ ಅವಾಗ ಚಲೋ ಇತ್ತು ಅವ್ರು ಚಲೋ ಮಾಡ್ಯಾರ ಅವರು ಅವರು ಕೆಟ್ಟದ್ದು ಮಾಡಿಲ್ಲ ಜನರಿಗೆ ಅವರು ನಮ್ಮ ತಾಲೂಕಿಗೆಲ್ಲ ಇಂಪ್ರೂವ್ಮೆಂಟ್ ಭಾರಿ ಮಾಡ್ಯಾರ ದೇವಸ್ಥಾನ ಅವು ಇವು ಎಲ್ಲವಕ್ಕೂ ಯಾವುದು ಕೊರತೆ ಇಲ್ಲ ಮತ್ತೆ ಹಂಗೆ ಮಾಡ್ಯಾರ ಕಾಂಗ್ರೆಸ್ ಬಿ ಜೆ ಪಿ ಆಮೇಲೆ ಜೆ ಡಿ ಎಸ್ ಪಕ್ಷ ಇದೆಲ್ಲ ನಿಮ್ಗೆ ಅದರಲ್ಲಿ ಯಾವ್ದು ಉತ್ತಮ ಅನಿಸುತ್ತೆ ನಮಗೆ ಉತ್ತಮ ಅನಿಸಿದ್ವಿ ಇವ ಕಾಂಗ್ರೆಸ್ ಬಿ ಜೆ ಪಿ ಇವ ಎರಡೇ ನಮ್ಗೆ ಆ ಜೆ ಡಿ ಎಸ್ ಇಲ್ಲ ಏನಿಲ್ಲ ನಮ್ಮ ಕಡೆ ಅವ ಬಂದಿನ ಇಲ್ಲ ಅದಾರ ರೀ ಅವ್ರು ನಾಡಿಗಿದ್ದಲ್ಲಿ ಅವ್ರು ಅವ್ರು ಮಾಡ್ಕೊಂಡೇ ಮಾಡ್ಕೊಂಡಾರ ನಮ್ಮ ಕಡೆ ಈ ಬೊಮ್ಮಾಯಿ ಸರ್ ಇವರು ನಮಗೆ ಮಾಡೇ ಮಾಡ್ಯಾರ ಅನುದಾನ ಬೆಲೆ ಮತ್ತೀಗ ಮಳೆನೇ ಆಗಿರಲಿಲ್ಲ ಮುಂದೆ ಮತ್ತು ರೈತರು ಬೆಳೆದಿಲ್ಲ ಎಲ್ಲೋ ಬೆಳೆದಿದ್ದು ಎಲ್ಲ ತಂದು ಕೊಡ್ಬೇಕಂದ್ರೆ ಬಾಡಿಗೆ ಗಿಡಿಗೆ ಹಾಕಿ ಮಾರ್ಬೇಕಂದ್ರೆ ಅದೆಲ್ಲ ರೇಟ್ ಜಾಸ್ತಿ ಆಕತಿ ಅದಕ್ಕೆ ಯಾರು ಏನು ಮಾಡ್ಬೇಕು ಇಲ್ಲೇ ಬೆಳೀತಂದ್ರೆ 10 ರೂಪಾಯಿ ಕೆ ಜಿನ ಆಕತಿ ಹಂಗೆ ತಿಪ್ಪಿಗೆ ಎಸಿತಾರೆ ಹಂಗೂ ಬರ್ತೈತೆ ಒಮ್ಮೆ ಹಿಂಗೂ ಬರ್ತೈತೆ ಎಲ್ಲವೂ ಬರೋದು ಯಾವುದೇನು ಇದಿಲ್ಲ ಹೆಂಗೆ ಬರ್ತೈತೆ ಹಂಗೆ ಹೋಗೋದು ಸರ್ ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ನಮ್ಗೆ ಒಳ್ಳೆ ಆಡಳಿತ ಬೇಕು
ಯಾರಾದರೂ ಅಷ್ಟೇ, ಇವತ್ತು ಬಿ ಜೆ ಪಿನಾದರೂ ಬರಲಿ ಕಾಂಗ್ರೆಸ್ ಆದರೂ ಬರಲಿ, ಜನರಿಗೆ ಒಳ್ಳೇದಾಗಬೇಕು. ಈಗ ಬೆಲೆ ಏರಿಕೆ ಏನ್ರಿ ಅಥವಾ ಸರ್ ಮಧ್ಯಮ ವರ್ಗದವ್ರಿಗೆ ಜಾಸ್ತಿ ಸಫರ್ ಆಗ್ತಿರೋದು, ಬಡವರು ಬಡವರಾಗೆ ಉಳಿತಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿ ಉಳಿತಾರೆ. ಸೊ ಇಲ್ಲಿ ಸಫರ್ ಆಗ್ತಿರೋದು ಮಧ್ಯಮ ವರ್ಗದವರು. ಮಧ್ಯಮ ವರ್ಗದವ್ರನ್ನ ಅವ್ರೂ ನೋಡ್ಕೋಬೇಕು ಸರ್, ಬಡವ್ರನ್ನ ನೋಡ್ಕೋಬೇಕು. ಆ ಥರ ಆಡಳಿತ ಕೊಟ್ಟರೆ ಯಾರಾದರೂ ಓಕೆ. ನಾವು ಇವತ್ತು ಜೆ ಡಿ ಎಸ್ ಬಂದರೂ ನಮಗೇನು ಪರವಾಗಿಲ್ಲ, ಆದರೆ ಜನಪರ ಆಡಳಿತ ಬೇಕು. ಜನಪರ ಧ್ವನಿ ನಮ್ಮ ಕರ್ನಾಟಕದ ಧ್ವನಿ ಕೇಂದ್ರಕ್ಕೆ ಮುಟ್ಟಬೇಕು, ನಮಗೇನು ಸೌಲಭ್ಯಗಳಿಗೂ ಬರಬೇಕು, ಅದನ್ನು ಕರೆಕ್ಟಾಗಿ ಹಂಚಿಕೆ ಆಗಬೇಕು, ವೆಲ್ ಪ್ಲ್ಯಾನ್ಡ್ ಆಗಿ ಹಂಚಿಕೆ ಮಾಡಬೇಕು, ಅಷ್ಟೇ ನಮ್ಮ ಉದ್ದೇಶ. ಈಗ ಸಿ ಎಂ ಸಿದ್ದರಾಮಯ್ಯ ನನಗೆ ಚಲೋ ಅನಿಸಿದೆ ಸರ್. ಸಿ ಎಂ ಸಿದ್ದರಾಮಯ್ಯ ಅವರು ಪಕ್ಷಾತೀತ ನಾಯಕರು ಸರ್, ಅವ್ರಿಗೊಂದು ಛಾಪಿದೆ ನಮ್ಮ ಆಡಳಿತದಲ್ಲಿ, ನಮ್ಮ ಸರ್ಕಾರದಲ್ಲಿ ಅಂತನ್ರಿ, ಅವ್ರದೇ ಒಂದಂಥ ಛಾಪಿದೆ. ಅವರು ಒಳ್ಳೆ ಕಾರ್ಯಗಳನ್ನು ಮಾಡ್ತಿದ್ದಾರೆ, ಇನ್ನಷ್ಟು ಒಳ್ಳೆ ಕಾರ್ಯಗಳನ್ನು ಹಾಕಬೇಕು. ಆಮೇಲೆ ಈ ಅಕ್ಕಿದೇನೋ ಕಂಟ್ರವರ್ಸಿ ಆಯ್ತಲ್ಲ, ಸೊ ಅದನ್ನೆಲ್ಲ ಬೇಗ ಬಗೆಹರಿಬೇಕು. ಆಮೇಲೆ ವಿದ್ಯಾರ್ಥಿ ಸ್ಕೂಲ್ಗಳಿಗೆ ಈಗ ಸರ್ಕಾರಿ ಶಾಲೆಗಳಿಗೆ ಒಂದು ಸ್ವಲ್ಪ ಏನಾದರೂ ಕೊಡಬೇಕಿತ್ತೇನೋ ಅಂತ ನನ್ನ ಭಾವನೆ ಇತ್ತು. ಈ ಮೊನ್ನೆ ಬಜೆಟ್ ನೋಡಿದಿರಲ್ಲ, ಸೊ ಸರ್ಕಾರಿ ಶಾಲೆಗಳನ್ನು ಉದ್ದಾರ ಆಗಬೇಕು, ನಮ್ಮ ಎಜುಕೇಷನ್ ಚೆನ್ನಾಗಿ ಆಗಬೇಕಂತ ಅಷ್ಟೇ ಸರ್. ಬೊಮ್ಮಾಯಿ ಆಡಳಿತವರು ಅವರು ಸೌಮ್ಯ ಸ್ವಭಾವದವರು, ಬೊಮ್ಮಾಯಿ ಅವರು ಮೃದು ಸ್ವಭಾವದವರು. ಆಮೇಲೆ ಅವ್ರ ಆಡಳಿತ ಸರ್ ಎಲ್ಲರಿಗೂ ಅದೇಂಥ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ಒಂದು ವೇ ಆಫ್ ಲೈಫ್ ಇರುತ್ತೆ. ಅವ್ರವ್ರ ಆಡಳಿತವನ್ನು ಅವ್ರು ಮಾಡಿರ್ತಾರೆ. ಬಸವರಾಜ ಬೊಮ್ಮಾಯಿಯವರು ಒಳ್ಳೆ ಆಡಳಿತನ ಕೊಟ್ಟಿದ್ದಾರೆ ಇಲ್ಲಂತ ಹೇಳೋದಿಲ್ಲ, ಬಟ್ ಬಸವರಾಜ ಬೊಮ್ಮಾಯಿಯವರಿಗೆ ಕಮ್ಮಿ ಟೈಮ್ ಸ್ಪ್ಯಾನ್ಸ್ ಕಮ್ಮಿ ಸಿಕ್ತು, ಸೊ ಹೀಗಾಗಿ ಅಷ್ಟು ಮೂಡ್ ಬರಲಿಲ್ಲೇನೋ. ಆಮೇಲೆ ಕೆಲವೊಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದನ್ನು ಇಲ್ಲಿ ವಿಫಲ ಆದರೇನೋ ಅನ್ನೋ ಭಾವನೆ ನಮ್ಮದು. ಸರಿ, ಬೇರೆಯವರ ಪಕ್ಷದಲ್ಲಿ ಈಗ ಕಾಂಗ್ರೆಸ್ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಇನ್ನೊಂದಿರೋ ಪಕ್ಷ ಬೇರೆ ಥರ ಪಕ್ಷ ಇರುತ್ತಲ್ಲ, ಅದು ಅದರಲ್ಲಿ ಉತ್ತಮ ಯಾವುದಂತ ನಿಮಗೆ ಅನಿಸುತ್ತೆ ಸರ್? ಉತ್ತಮ ಅನ್ನೋದಕ್ಕಿಂತ ನಮಗೆ ನಮ್ಮ ಧ್ವನಿಯಾಗಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಪರವಾಗಿ ನಾವು ಇರ್ತೀವಿ. ನಮ್ಮ ಧ್ವನಿ ಅವರಾಗಬೇಕು, ಅವ್ರ ಧ್ವನಿ ನಾವು ಆಗಬೇಕು, ಅಷ್ಟೇ ನಮ್ಮ ಆಸೆ. ಮತ್ತು ಇವಾಗ ಸಿದ್ದರಾಮಯ್ಯ ಒಂದು ಬಜೆಟ್ ಮಂಡನೆ ಮಾಡಿದ್ರಲ್ಲ, ಹೌದು ಸರ್, ಅದರಿಂದ ಏನಿಗೆ ಅನುಕೂಲ ಆಗುತ್ತೆ ಏನಂದ್ರೆ ಸರ್? ಅನುಕೂಲ ಆಗುತ್ತಂತಲೇ ಬಜೆಟ್ ಮಾಡಿರ್ತಾರೆ. ನಮ್ಮ ಕರ್ನಾಟಕದ್ದು ಹೆಚ್ಚು ಕಮ್ಮಿ 2.5 ಲಕ್ಷ ಕೋಟಿ ಬಜೆಟ್ಟು. ಇವಾಗ 5 ಏನು ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ, ಅವ್ಕರನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನು ವೆಲ್ ಪ್ಲ್ಯಾನ್ಡ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಆಮೇಲೆ ಬೆಲೆ ಏರಿಕೆ ಒಂದು ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಿದೆ ಇತ್ತೀಚೆಗೆ. ತೊಗರಿ ಬೆಳೆ ಆಯಿತು, ಈಗ ಟೊಮೆಟೊ ರೇಟು 120 ರುಪೀಸ್ ಪರ್ ಕೆ ಜಿ. ಸೊ ಬೆಲೆ ಏರಿಕೆನೂ ಕೂಡ ಕಂಟ್ರೋಲ್ ಮಾಡಬೇಕು, ಅದಷ್ಟೇ, ಮತ್ತೇನಿಲ್ಲ. ಇವಾಗ ಕಾಂಗ್ರೆಸ್ ಆಡಳಿತ ಚಲೋ ಅನಿಸುತ್ತೆ, ಅದೊಂದು ಬಿ ಜೆ ಪಿ ಆಡಳಿತ ಚಲೋ ಅನಿಸುತ್ತೆ? ಆ್ಯಕ್ಚುಲಿ ಬಿ ಜೆ ಪಿನೂ ಒಳ್ಳೆಯದಿತ್ತು. ಈ ಎಲ್ಲ ತುಟ್ಟಿ ಗಿಟ್ಟಿ ಆಗಿ ಎಲ್ಲ ಸಮಸ್ಯೆ ಆಗಿದೆ, ಈಗ ಪ್ರತಿಯೊಂದು ಬೆಲೆಗಳನ್ನು ಗಗನಕ್ಕೇರಿದಾವೆ. ಈಗ ಈ ಥರ ಆದರೆ ಜನರಿಗೆ ಭಾಳ ತೊಂದರೆ ಆಗ್ತೈತಿ. ಇದು ನೋಡಿ ವಿಚಾರ ಮಾಡುವಂಥ ವಿಷಯ ಇದು. ಈಗ ಬಿ ಜೆ ಪಿಗಿಂತನೂ ಇದು ಕಾಂಗ್ರೆಸ್ಸು ಸ್ವಲ್ಪ ಬೇಜಾರು ಅನಿಸ್ತೈತಿ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತೈತಿ. ಬೊಮ್ಮೆ ಅವ್ರದ್ದು ಅಡ್ಡಿಲ್ಲ, ಚೆನ್ನಾಗಿತ್ತು ಅವ್ರದ್ದು, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿತ್ತು. ಈಗ ಅವ್ರದ್ದು ಕನ್ಫರ್ಮ್ ಮಾಡಿದ್ರೆ ಇದು ತುಂಬ ಹರಾಶ್ಮೆಂಟ್ ಆಗ್ತಾಯಿದೆ. ಈಗ ಈಗ ಆಡಳಿತವಂತೂ ಯಾವುದೂ ಇಲ್ಲ, ಕಾಂಗ್ರೆಸ್ ಒಂದೇ ಇದೆ. ಈಗ ಅವ್ರ ಆಡಳಿತ ಮಾಡಲಿಕ್ಕಂತೂ ಬರಲ್ಲ, ಈಗ ಏನು ಮಾಡ್ಲಿಕ್ಕೆ ಬರಲಿ. ಉತ್ತಮ ಯಾವುದಂತ ಕೇಳಿ, ಉತ್ತಮದಂತ ಬಿ ಜೆ ಪಿನೂ ಒಳ್ಳೆಯದು. ಮತ್ತು ಸದ್ಯಕ್ಕೆ ಬೆಲೆ ಅರಿಕೊಂಡು ಜಾಸ್ತಿ ಆಗಿಲ್ಲ, ಅದ್ರ ಬಗ್ಗೆ? ಬೆಲೆ ಅಂತೂ ನೋಡ್ರಿ, ಟಮಾಟಿ 120-130 ರೂಪಾಯಿ ಬೆಲೆ ಆಯಿತು. ಆಮೇಲೆ ಬೆಳೆಗಳ ರೇಟು 30-40 ರೂಪಾಯಿ ಏರ್ತು, ಮತ್ತು ಮದ್ಯದ್ದು ಇದು 40 ರೂಪಾಯಿ ಏರ್ತು, ಎಲ್ಲ ಹೊರೆ ಹಾಕ್ಕೊಂತ ಹೋಗ್ತಾಯಿದೆ. ಆರ್ಥಿಕ ಪರಿಸ್ಥಿತಿ ಏನಾಗ್ತಾಯಿದೆ, ನಾಳೆ ಬಲ್ಡನ್ ಆಗ್ತೈತೆ, ಭಾಳ ಬಲ್ಡನ್ ಆಗ್ತದೆ. ರಿಸಲ್ಟ್ ಒಳಗೆ ನೋಡ್ರಿ ಹೇಳ್ತೀನಿ, ನಮ್ಗೆ ಯಾವುದು ಸರಿ ಅನಿಸಿಲ್ಲ. ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರಲ್ಲ, ಅದರಿಂದ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದಾರೆ ಇಲ್ಲ ಅನ್ನಂಗಿಲ್ಲ. ಗ್ಯಾರಂಟಿ ಕೊಟ್ಟಿದ್ದು ಏನಾಗ್ತದೆ, ಸುಮ್ಮನೆ ಅನ್ನೆಸೆಸರಿ ಹರಾಶ್ಮೆಂಟ್ ಆಗ್ಲಿಕ್ತದೆ. ಯಾಕಂದರೆ ಹೆಣ್ಮಕ್ಳು ನೋಡ್ರಿ, ಈಗ ಸಿಕ್ಕಾಬಿಟ್ಟಿ ಗದ್ಲ. ಆಮೇಲೆ ಬಸ್ಸಿನ ಕನ್ವೀನಿಯಂಟ್ ಇಲ್ಲ, 1 ತಾಸಿಗೊಮ್ಮೆ 1.5 ತಾಸಿಗೊಮ್ಮೆ ಗಾಡಿ ಬರ್ತಾವೆ, ಹೂದು ಬರೋದು ಭಾಳ ಕಷ್ಟ ಆಗ್ತಾಯಿದೆ. ಆಮೇಲೆ ಅದರಲ್ಲಿ ಏನಾಗ್ತೈತಿ, ಕಳುವು ಆಗ್ಲಿಕ್ತದೆ, ಪಿಕ್ ಪಾಕೆಟ್ ಆಗ್ಲಿಕ್ತದೆ, ಸರ ಚಿನ್ನ ಕಳುವು ಮಾಡ್ತಾಯಿದ್ದಾರೆ. ಸಂಗೊಡ ಯತ್ನಾಳ್ ಅವರು ಪ್ರತಿಪಕ್ಷ ನಾಯಕ ಆದರೆ ಭಾಳ ಒಳ್ಳೆಯದು. ಯಾಕಾಗಬೇಕಂದ್ರೆ ಅವರು ಮತ್ತೆ ಇಲ್ಲ ಒಳ್ಳೆ ಕ್ಯಾಂಡಿಡೇಟ್ ಅಂತ. ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ.